ನೂತನ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಆಯ್ಕೆಯಿಂದ ರಾಜ್ಯ ಬಿಜೆಪಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಶುಭಾಶಯ ಬೆಂಬಲಿಗರ ಸಂಭ್ರಮದ ಮಧ್ಯೆ ಅವರಿಗೆ ಮೊದಲ ದಿನವೇ ಅಸಮಾಧಾನದ ಬಿಸಿಯೂ ತಟ್ಟಿದೆ ಬಿಜೆಪಿ ನಾಯಕ ಮಾಜಿ ಸಚಿವ ಸಿಟಿ ರವಿ ಅವರು ವಿಜಯೇಂದ್ರ ಆಯ್ಕೆ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಅವರನ್ನು ಪಕ್ಷ ನೇಮಕ ಮಾಡಿದೆ ವೈಚಾರಿಕ ಭದ್ರತೆ ಜೊತೆಗೆ ಪಕ್ಷ ಕಟ್ಟುವ ಬೆಳೆಸುವ ಕೆಲಸವನ್ನು ಅವರು ಮಾಡಬೇಕಿದೆ ಪ್ರಮುಖವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಿಸುವ ಹೊಣೆಗಾರಿಕೆ ಅವರ ಮೇಲಿದೆ ಅವರು ಯಶಸ್ವಿ ಆಗಲಿ ಎಂದಿದ್ದಾರೆ ಪರೋಕ್ಷವಾಗಿ ತಮ್ಮ ಅಸಮಾಧಾನ ಸಿ ಸಿಟಿ ರವಿ ಅವರು ಬದಲಾಗದೇ ಇರೋದು ಕಾರ್ಯಕರ್ತರ ಅನ್ನೋದು ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಸಮಾಧಾನದ ಬಗ್ಗೆ ಈಗ ನಾನು ಏನೂ ಮಾತನಾಡಲ್ಲ ಈಗಾಗಲೇ ಸಾಕಷ್ಟು ಮಾತನಾಡಿದ್ದೇನೆ ಮೂವತ್ತೈದು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದೇನೆ ಬೂತ್ ಅಕ್ಷ ಅಧ್ಯಕ್ಷನಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿವರೆಗೆ ಜವಾಬ್ದಾರಿ ನಿರ್ವಹಿಸಿದ್ದೇನೆ ಈಗಾಗಲೇ ಬಹಳ ವಿಷಯ ಮಾತನಾಡಿದ್ದೆ ಈಗ ಏನಾದ್ರು ಮಾತನಾಡಿದರೆ ಅದು ನಮಗೆ ತಿರುಗು ಬಾಣ ಆಗುತ್ತೆ ಅಂದವರೆ ಅಲ್ಲದೆ ನಾನೇನು ಸನ್ಯಾಸಿಯಲ್ಲ ಎಂದು ಹೇಳುವ ಮೂಲಕ ಬಿ ಜೆ ಪಿ ಹಿರಿಯ ನಾಯಕ ಸಿಟಿ ರವಿ ಅವರು ಪರೋಕ್ಷವಾಗಿ ಅಧಿಕಾರದ ಆಕಾಂಕ್ಷೆ ಹೊರಹಾಕಿದ್ದಾರೆ ಎಲ್ಲ ಮಧ್ಯಪ್ರದೇಶಕ್ಕೆ ಎಲ್ಲ ಎಲೆಕ್ಷನ್ ಕೆಲ್ಸದ ಮೇಲೆ ಹೋಗಿದ್ರು ಬೆಂಗಳೂರಿಗೆ ಬತ್ತಿದಂಗೆ ಏರ್ಪೋರ್ಟ್ನಲ್ಲಿ ಶುರು ಶುರು ಒಂದೇ ನಾನು ಮಾತಾಡಿದ್ ನನಗೆ ತಿರುಗ್ ಆಗುತ್ತೆ ಈ ಟೈಮಲ್ಲಿ ನಾನು ಮಾತಾಡೋ ಸರಿಯಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂದ್ರು ಅಲ್ಲದೆ ಮತ್ತೆ ಸುದ್ದಿಗೋಷ್ಠಿ ಮಾಡಬಟ್ಟು ನಾನೇನು ಸನ್ಯಾಸಿಯಲ್ಲ ಸಿಟಿ ರವಿಯವರಿಗೆ ಆಗ್ತಾರೆ ಅಂದ್ರೆ ಸಾಕಷ್ಟು ಚರ್ಚೆ ಆಗಿತ್ತು ಸಿ ರವಿ ಅವರು ಬೆಂಗ್ಳೂರು ಅದೇ ಯಡಿಯೂರಪ್ಪ ಅವ್ರ ಮನೆಗೆ ಬಂದವ್ರು ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡಿದ್ರು ಕೆಲ ತಿಂಗಳಿಂದೆ ಆದರೆ ವಿಧಾನಸಭಾ ಚುನಾವಣೆಗೂ ಮೊದಲು ಅವ್ರು ಕಿಚನ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದರು ಎಲ್ಲ ನಿರ್ಧಾರಗಳು ನಮಗೆ ಕಿಚನ್ ಆಗಲ್ಲ ಅಂತ ಅದೇ ಕಿಚನ್ನಿಂದ ಇಡ್ಲಿ ಚಟ್ನಿ ಸರ್ವ್ ಮಾಡಿದ್ರು ವಿಜೇಂದ್ರ ಅವರು ಅಮಿತ್ ಶಾಗೆ ಅಮಿತ್ ಶಾ ಬೆಂಗಳೂರಿಗೆ ಬತ್ತಿದ್ದಂಗೆ ಯಡಿಯೂರಪ್ಪ ಅವ್ರಿಗೆ ಕೊಡಬೇಕಾಗಿತ್ತು ಬೊಕ್ಕೆ ವಿಜೇಂದ್ರ ಅವ್ರು ವಿಜಯನ್ ವಿಜೇಂದ್ರವ್ರಿಗೆ ಬೊಕ್ಕೆ ಕೊಟ್ಟರು ಅಲ್ಲಿಂದ ಶುರುವಾಯಿತು ಇವೆಲ್ಲದರ ಬಳಿಕ ಸಿಟಿ ರವಿ ರಾಜ್ಯಾಧ್ಯಕ್ಷರಾಗ್ತಾರೆ ಅದಕ್ಕೆ ಅವರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಳಿಸಲಾಗಿದೆ ಅಂತ ಏನೂ ಆಗಿಲ್ಲ ನಾನೇನು ಸನ್ಯಾಸಿ ಅಲ್ಲ ಅಂತ ಹೇಳೋರೆ ನನಗೂ ಅಧಿಕಾರದ ಆಸೆ ಇದೆ ಅಂತ ಈಗ ದಕ್ಕದ್ದು ಸಿಟಿ ರವಿಯವರಿಗೆ ಮುಂದೆ ದಕ್ಕುತ್ತೆ ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಏನೋ ಅಂತಾರಲ್ಲ ಹಂಗೆ ವಿಜಯೇಂದ್ರ ಪಡೆದಿದ್ದು ವಿಜಯೇಂದ್ರಗೆ ಇದೀಗ ಸದ್ಯ ಬಿ ಜೆ ಪಿಯಲ್ಲಿ ಶುರುವಾಗಿರುವಂಥ ಅಸಮಾಧಾನ